व्याख्यामुद्रां करसरसुजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविषधेरं शुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ವಾಲಿ ಸುಗ್ರೀವರ ಪರಸ್ಪರ ಕಾಳಗದಲ್ಲಿ ಸುಗ್ರೀವನಿಗಿಂತ ವಾಲಿಯ ಕೈ ಮೇಲೆ ಆಯಿತು ಅಂತ ಗೊತ್ತಾದಾಗ ರಾಮ ಮರೆಯಿಂದ ಬಾಣವನ್ನು ವಾಲಿಯ ಎದೆಯನ್ನು ಗುರಿಯಾಗಿಟ್ಟು ಬಿಟ್ಟ. ವಾಲಿ ಪ್ರಭೆ ಕಳಚಿ ಬಿದ್ದ ತಾರೆಯಂತೆ ನೆಲದಲ್ಲಿ ಉರುಳಿದ್ದಾನೆ. ಉರುಳಿದ ಹೊತ್ತಿನಲ್ಲಿ ರಾಮಲಕ್ಷ್ಮಣರು ಎದುರಾಗಿದ್ದಾರೆ. ಬೇರೆ ಬೇರೆ ರೀತಿಯಿಂದ ಆಕ್ಷೇಪಗಳನ್ನು ಮಾಡ್ತಾನೆ. ನೀನು ಮಾಡಿದ್ದು ಸರಿನಾ? ರಾಮ ಅಂದರೆ ಮೂರು ಲೋಕದಲ್ಲಿ ಧರ್ಮದ ಬಗ್ಗೆ ಜಿಜ್ಞಾಸೆ ಬಂದರೆ ರಾಮನನ್ನು ನೋಡಿ ಕಲಿಯಬೇಕು ಅಂತ ಮಾತಿರುವಂಥದ್ದು. ನಿನ್ನ ಗುಣಗಳ ಬಗ್ಗೆ ಒಂದು ದೊಡ್ಡ ಪಟ್ಟಿ ಇದೆ. ಇದೆಲ್ಲವೂ ಕೂಡ ಪಟ್ಟಿಯಲ್ಲಿರಲಿಕ್ಕೆ ಹೊರತು ನಿನ್ನಲ್ಲಿರಲಿಕ್ಕಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಯಾಕೆಂದರೆ ಕಾರುಣ್ಯಮೂರ್ತಿ ಅಥವಾ ಇನ್ನು ಧರ್ಮದಲ್ಲಿ ಪ್ರತಿಷ್ಠಿತ, ಸ್ವಧರ್ಮದಲ್ಲಿ ನರತ ಅಂತೆಲ್ಲ ಶಬ್ದಗಳು ಬಹಳ ಉದ್ದಕ್ಕಿದೆ. ಆದರೆ ಇದೆಲ್ಲವೂ ಕೂಡ ಮೇಲ್ಗಡೆ ಧ್ವಜದಲ್ಲಿ ಬೋರ್ಡಲ್ಲಿರಲಿಕ್ಕೆ ಹೊರತು ನಡೆಸ್ಲಿಕ್ಕಲ್ಲ ಅನ್ನೋದು ನಿನ್ನ ಈ ವರ್ತನೆಯಿಂದ ನನಗೆ ಖಾತ್ರಿ ಆಯಿತು ಅಂತ ಹೀಗೆ ಅನೇಕ ಆಕ್ಷೇಪಗಳನ್ನು ಮಾಡಿದಾಗ ಅದಕ್ಕೆಲ್ಲದಕ್ಕೂ ರಾಮಚಂದ್ರ ಉತ್ತರ ಕೊಡ್ತಾ ಬಂದ. ಆರಂಭದಲ್ಲಿ ಹೇಳಿದ್ದೇನು ಅಂದರೆ, ಅವನು ನಿನ್ನ ಈ ಮಾತುಗಳು ನಿನಗೇ ಸರಿ ಇದೆ ಅಂತ ಖಂಡಿತ ನಿನಗೆ ಅನ್ನಿಸಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಧರ್ಮವನ್ನು ತಿಳಿದೂ ಕೂಡ ಸುಮ್ಮನೆ ರೋಷದಿಂದ ಆಕ್ಷೇಪ ಮಾಡ್ತಾ ಇದ್ದಿ ಹೊರತು ನಾನು ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಯಾವುದೇ ಆಧಾರಗಳಿಲ್ಲ. ಎರಡು ಅಂಶಗಳು, ಶರೀರ ಕೊಟ್ಟಂತಹ ತಂದೆ, ವಿದ್ಯೆ ಕೊಟ್ಟಂತಹ ಗುರು, ಆಮೇಲೆ ಹಿರಿಯ ಅಣ್ಣ, ಇವರು ಮೂವರು ವಿಶಿಷ್ಟವಾದ ತಂದೆಯ ಸ್ಥಾನದಲ್ಲಿರುವವರು. ತಂದೆ ತಂದೇನೆ, ಆದರೆ ಅದು ಮೂರು ಜನ ತಂದೆಯರು ಅಂತ ಗುರುತಿಸಲ್ಪಡುವವರು. ಹಾಗೆ ಶಿಷ್ಯ, ಮಗ ಮತ್ತು ತಮ್ಮ, ಇವರು ಮೂರು ಜನ ಮಕ್ಕಳು ಅಂತ ಲೆಕ್ಕ. ನೀನೇನು ಮಾಡಿದಿ? ನೀನು ಜ್ಯೇಷ್ಠ ಅಣ್ಣ, ಅದರಿಂದ ತಂದೆಗೆ ಸಮಾನ. ಸುಗ್ರೀವ ನಿನ್ನ ತಮ್ಮ, ಅವನಿಗೆ ಮಗನ ಸಮಾನ. ಮಗನ ಸಮಾನನಾದಂತಹ ತಮ್ಮನ ಹೆಂಡತಿಯನ್ನು ನೀನು ನಿನ್ನ ಭೋಗಕ್ಕಾಗಿ ಎಳ್ಕೊಂಡು ಹೋದದ್ದು ಎಷ್ಟು ಸರಿ? ಇಲ್ಲ ಇಲ್ಲ, ನಮ್ಮದರಲ್ಲಿ ಪ್ರಾಣಿಗಳಿಗೆಲ್ಲ ಇದು ನಿಯಮ ಇಲ್ಲ. ಹೌದಾ? ಹಾಗಾದರೆ ನಾನು ಬೇಟೆಯಾಡಿದ್ದೇನೆ. ಪ್ರಾಣಿಗಳನ್ನು ಬೇಟೆಯಾಡುವಾಗ ನಿನ್ನ ಹತ್ರ ಕೇಳಿ ಬೇಟೆಯಾಡಬೇಕು ಅಂತಿಲ್ಲ ಅಲ್ಲ. ಆದರೂ ಒಂದು ಪ್ರಶ್ನೆ ಉಳಿದು ಹೋಗುತ್ತೆ, ಎದುರಿನಲ್ಲಿ ಯುದ್ಧ ಮಾಡ್ಬೋದಿತ್ತಲ್ವಾ? ಎದುರಲ್ಲಿ ಯುದ್ಧ ಮಾಡ್ಬೋದಿತ್ತು. ರಾಮಚಂದ್ರನಿಗೆ ಹೆದರಿಕೆಯಿಂದ ಅವನನ್ನು ಮರೆಯಿಂದ ಹೊಡೆದಿದ್ದಲ್ಲ. ಈಗಾಗಲೇ ಸುಗ್ರೀವನಿಗೆ ಮಾತು ಕೊಟ್ಟಾಗಿದೆ, ನಿನ್ನ ಹೆಂಡತಿಯನ್ನು ಬಿಡಿಸ್ತೇನೆ, ನಿನ್ನನ್ನು ರಕ್ಷಿಸ್ತೇನೆ, ವಾಲಿಯನ್ನು ಕೊಲ್ತೇನೆ ಅಂತ. ಈಗ ವಾಲಿ ಎದುರುಗಡೆ ಹೋದ ತಕ್ಷಣ ವಾಲಿ ಶರಣಾಗತನಾಗಿ ಬಿಡ್ತಾನೆ. ಶರಣಾಗತರಾದವರನ್ನು ಕೊಲ್ಲುವುದು ತರವಲ್ಲ. ಅಲ್ಲ, ಕೊಲ್ಲುವುದು ತರವಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕೆ ಮರೆಯಿಂದ ಹೊಡೆದು ಕೊಲ್ಲುವುದೇ ಸರಿನಾ?
ಇದು ಕೇವಲ ವಾಲಿಯ ಸಮಸ್ಯೆ ಅಲ್ಲ. ವಾಲಿ ಏನು ಹೇಳ್ದ, ಎಲ್ಲೇ ಅಡಗಿದ್ರೂ ಹುಡುಕಿ ತಂದು ಸೀತೆಯನ್ನು ಕೊಡ್ತೇನೆ ಅಂತ ಹೇಳಿದ್ದ. ರಾವಣನನ್ನು ಬಡಿದು ಪಕ್ಕಕ್ಕಿಟ್ಟು ತರ್ತಾನೆ. ಸೀತೆಯ ಬಿಡುಗಡೆ ಆಯಿತು. ಇನ್ನೂ ಸಾವಿರಾರು ಸಾವಿರಾರು ಜನ ರಾವಣನ ವಶದಲ್ಲಿ ಇದ್ದಾರೆ. ಅವರಿಗೆಲ್ಲ ಬಿಡುಗಡೆ ಆಗೋದು ಬೇಡವ? ಅವ್ರಿಗೆ ಬಿಡುಗಡೆ ಆಗಬೇಕು ಅಂತಂದರೆ ರಾವಣನ ಸಂಹಾರ ಆಗಲೇಬೇಕು. ಈಗ ರಾವಣನ ಸಂಹಾರ ಆಗುವ ಅವಕಾಶವೇ ಬಹಳ ಕಮ್ಮಿ. ಯಾಕೆಂದರೆ ರಾವಣ ವಾಲಿಗೆ ತುಂಬ ಹೆದರ್ತಾನೆ, ಅವನು ಎದುರೇ ಹಾಕೊಳ್ಳಲ್ಲ. ಅವನು ಇವನು ಹೇಳಿದ್ದ, ವಾಲಿಯನ್ನು ಕೊಂದು ಬೇಕಾದರೂ ತರ್ತೇನೆ, ಅದು ಬಾಯಿ ಮಾತಿನ ಮಾತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗಮನಿಸಬೇಕಾದ ಸಂಗತಿ, ವಾಲಿ ಮತ್ತು ರಾವಣ ಭೇಟಿಯಾದಾಗ ಅವರು ಮಾಡಿಕೊಂಡಿದ್ದ ಒಪ್ಪಂದ, ಹೆಣ್ಣು ಹೊನ್ನು ಮಣ್ಣು ಇದಿಬ್ಬರಿಗೂ ಕೂಡ ಸಮಾನ ಅಂತ. ನಾನೇನು ಗೆದ್ದನೋ ಅದೆಲ್ಲ ನಿಂದು, ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವೂ ನಿನಗೂ ಸಮಾನ ಅಂತ. ಈ ರೀತಿಯಾದ ಒಂದು ಒಪ್ಪಂದವನ್ನು ಮಾಡಿಕೊಂಡವನ ಎದುರುಗಡೆ ರಾವಣ ಯಾವತ್ತೂ ನಿಲ್ಲುವುದಿಲ್ಲ. ಒಂದು ಮತ್ತು ವಾಲಿ ಮಾಡಿಕೊಂಡ ಈ ಒಪ್ಪಂದ ಅತ್ಯಂತ ಕಳಪೆ ಒಪ್ಪಂದ, ಅತ್ಯಂತ ನೀಚ ಒಪ್ಪಂದ. ಒಳ್ಳೆಯವರ ಜೊತೆಗೆ ಸಹವಾಸ ಮಾಡಿದಾಗ ಎಷ್ಟೆಲ್ಲ ಒಳ್ಳೆಯ ಫಲ ಇದೆಯೋ, ಹಾಗೆ ದುಷ್ಟರ ಸಹವಾಸ ಮಾಡಿದ್ದಕ್ಕಾಗಿ ದುಷ್ಟಫಲವನ್ನು ಖಂಡಿತ ಅನುಭವಿಸಲೇಬೇಕಾದದ್ದು. ಈ ದೃಷ್ಟಿಯಿಂದ ಅವನ ನಿಲುವು ಅನ್ನೋದು ತಪ್ಪಿತ್ತು, ಅದು ಶಿಕ್ಷೆಗೆ ಅರ್ಹವೇ ಆದ ಅಂಶವಾಗಿತ್ತು. ಅದರಿಂದಾಗಿ ಇದೆಲ್ಲ ಕಾರಣದಿಂದ ಎದುರುಗೊಂಡ್ರೆ ಅವನು ಶರಣಾಗತನಾಗ್ತಾನೆ. ಶರಣಾಗತನಾದರೆ ವಧಿಸುವುದಕ್ಕಾಗುವುದಿಲ್ಲ. ವಧಿಸ್ತೇನೆ ಅಂತ ಈಗಲೇ ಸುಗ್ರೀವನಿಗೆ ಮಾತು ಕೊಟ್ಟಾಗಿದೆ. ಕೊಟ್ಟ ಮಾತನ್ನು ತಪ್ಪುವುದು ಮತ್ತೊಂದು ರೀತಿಯಲ್ಲಿ ಅವನ ಆಡಳಿತಕ್ಕೆ ಅಥವಾ ಅವನ ಒಂದು ನಿರಂತರವಾಗಿ ನಡೆಸಿಕೊಂಡು ಬಂದ ವ್ರತಕ್ಕೆ ಅದೊಂದು ಭಂಗ ಬರುತ್ತೆ. ಎರಡನೇದಾಗಿ ತಪ್ಪು ಮಾಡಿದಾಗ ಭರತನಿಂದ ಅಧಿಷ್ಠನಾಗಿ ನಾನು ತಪ್ಪಾದಲ್ಲಿ ಎಲ್ಲ ಕಡೆಯವರು ನಿಗ್ರಹಿಸಬಹುದು, ನಿಗ್ರಹಿಸ್ತೇನೆ ಅನ್ನುವುದೇ ಅವನ ವರ, ಅವನ ಒಂದು ನಿಯಮ. ಅದನ್ನು ಅವನು ಅಹಂ ಶಾಸ್ತ ಅಸ್ಮಿ ದುಷ್ಟಾನ, ದುಷ್ಟರನ್ನು ಶಾಸನ ಮಾಡುವುದು ನನ್ನ ಕರ್ತವ್ಯ, ದುಷ್ಟರನ್ನು ಬೆಂಬಲವಾಗಿಟ್ಟುಕೊಂಡವನನ್ನು ಮೊದಲು ಮಾಡಬೇಕಾಗುತ್ತೆ. ಅದರಿಂದಾಗಿ ಸತಾಂಚ ಉತ್ಪಥಗಾಮಿನ, ಯಾರು ಪಥವನ್ನೇ ಬಿಟ್ಟು ಸಜ್ಜನರಿಗೆ ಅನ್ಯಾಯವನ್ನು ಮಾಡುತ್ತಾರೋ ಅವರನ್ನು ಉಳಿಯಗೊಡುವುದಿಲ್ಲ. ಹಾಗಾಗಿ ರಾವಣನ ಸಂಹಾರ ಆಗಬೇಕು ಮತ್ತು ವಾಲಿಯ ಸಂಹಾರ ಆಗಬೇಕು ಅನ್ನುವುದೇ ಮೊದಲು ಇದ್ದ ನಿಶ್ಚಯ. ಕೆಲವರು ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾರೆ ಈ ಕಥೆಗಳನ್ನೆಲ್ಲ ಹೇಳುವಾಗ. ಬೇರೆ ಬೇರೆ ವಧೆಗಳ ಪ್ರಸಂಗದಲ್ಲಿ ರಾಮಚಂದ್ರ ಶಂಭುಕ ಅನ್ನೋನನ್ನು ಕೊಂದ ಅನ್ನುವ ಗಲಾಟೆ ಮಾಡಿದಾಗ, ಅವನು ಯಾರೋ ಒಬ್ಬ ತಪಸ್ಸು ಮಾಡಿದ, ತಪಸ್ಸು ಮಾಡೋದು ತಪ್ಪು, ಬೇರೆಯವರಿಗೆಲ್ಲ ತಪಸ್ಸು ಮಾಡಲಿಕ್ಕೆ ಏನು ಹಕ್ಕಿಲ್ವಾ? ತಪಸ್ಸು ಮಾಡಲಿಕ್ಕೆ ಹಕ್ಕಿದೆಯೋ ಇಲ್ಲೋ ಪ್ರಶ್ನೆನೇ ಅಲ್ಲ, ತಪಸ್ಸು ಯಾಕೆ ಮಾಡ್ತಾನೆ ಯಾಕೆ ಮಾಡುವುದಿಲ್ಲ ಅನ್ನೋ ನಿಶ್ಚಯ ಆಗಬೇಕಿತ್ತು. ರಾವಣನು ಮಹಾಬ್ರಾಹ್ಮಣ, ಏನು ಸಾಮಾನ್ಯ ಅಲ್ಲ. ಅವನು ಮಾಡಿದ ತಪಸ್ಸನ್ನು ನಿಗ್ರಹಿಸಿ ರಾಮಚಂದ್ರ ಅವನನ್ನು ಕೊಂದ ಅನ್ನೋದು ಮುಂದೆ ಕಥೆಯಲ್ಲಿ ಬರುವಂಥದ್ದು. ಹಾಗಾಗಿ ಮುಂದೆ ರಾವಣನನ್ನು ಕೊಲ್ಲಬೇಕು ಅಂದರೆ ಈಗ ವಾಲಿಯನ್ನು ಸಂಹಾರ ಮಾಡಲೇಬೇಕು. ಈಗ ಅವನು ಶರಣಾಗತನಾದ್ನಲ್ವಾ, ನಾಳೆ ಮತ್ತೆ ರಾವಣ ಬಂದು ನನಗೆ ಸಹಾಯ ಬೇಕು ಅಂದರೆ ಇವನೇ ಅವನ ಪಕ್ಷದಲ್ಲಿ ನಿಲ್ತಾನೆ. ನಿಂತರೆ ಮತ್ತೆ ನಾವೇ ಒಂದು ದೊಡ್ಡ ಶತ್ರುವನ್ನು ಬಗ್ಲಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋದಾಗೆ ಸೀತೆ ಸಿಕ್ಕಿಯಾಳು. ಆದರೆ ಮುಂದೆ ರಾವಣನ ಸಂಹಾರ ಆಗಬೇಕು ಅಂತಲೇ ದೇವತೆಗಳು ಇಷ್ಟು ಹೊತ್ತು ಅವನನ್ನು ಅವತಾರಕ್ಕೆ ಬರಲಿಕ್ಕೆ ಹೇಳಿದ್ದು. ನಮಗೆ ರಾವಣ ಕುಂಭಕರ್ಣರ ಉಪಟಳ ಜಾಸ್ತಿಯಾಗಿ, ಭೂಮಿ ಭಾರ ಆಗಿ, ಪಾಪದ ಕೊಡ ತುಂಬಿ ಹೋಗಿದೆ. ಅದರಿಂದಾಗಿ ನಮಗೆ ಸತ್ವವನ್ನು ಜಗತ್ತಿನಲ್ಲಿ ಋಷಿಗಳಲ್ಲಿ ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಅನ್ನುವ ಕಾರಣಕ್ಕೇ ಅವತಾರ ಆದದ್ದು. ಆ ಅವತಾರದ ಮೂಲ ಸ್ರೋತಸ್ಸೇ ನಿಂತು ಹೋಗುವಂತಹ ಒಂದು ದುಸ್ಥಿತಿ ವಾಲಿಯ ಸಂಹಾರ ಆಗದೇ ಇರುವುದರಿಂದ ಆಗುವ ಸಾಧ್ಯತೆ ಇತ್ತು. ಹಾಗಾಗಿ ಮತ್ತೆ ಅಲ್ಲೂ ಮುಂದೆ ಒಂದು ಮಾತಿದೆ, ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯ ಅನುಜಸ್ಯ ಪ್ರಚರೇತ ನರಃ ಕಾಮಾತ್ ತಸ್ಯ ದಂಡೋ ವಧ ಸ್ಮೃತ. ತನ್ನದೇ ನೇರ ಮಗಳನ್ನು, ತನ್ನ ನೇರ ತಂಗಿಯನ್ನು ಮತ್ತು ತನ್ನ ತಮ್ಮನ ಹೆಂಡತಿಯನ್ನು ಹೀಗೆ ಯಾರು ಭೋಗದ ವಸ್ತುವಾಗಿ ಬಳಸಿಕೊಳ್ತಾನೋ ಅವನಿಗೆ ಬೇರೆ ಶಿಕ್ಷೆಯೇ ಇಲ್ಲ, ವಧ ಸ್ಮೃತ. ಅವನನ್ನು ಕೊಲ್ಲಬೇಕು ಅಂತಲೇ ನಿಯಮ ಇರುವುದು. ಆ ತಪ್ಪು ಮಾಡಿದವನಿಗೆ ಮತ್ತೆ ಕೆಲವರು ಇನ್ನೂ ಜಿಜ್ಞಾಸೆ, ಹಾಗೆ ಮಾಡಬೇಕೋ ಹೀಗೆ ಮಾಡಬೇಕೋ, ಅಂಡರ್ 16, ಅಂಡರ್ 17, ಅಂಡರ್ 18 ಅಂತ ಕೂತ್ಕೊಂಡು ತಲೆಯೆಲ್ಲ ಕೆಡಿಸ್ಕೊಂಡು ಪ್ರಾಣ ಬಿಡ್ತಾ ಇರ್ತಾರೆ. ತಪ್ಪಾ
ಬುದ್ಧಿ ಇದೆಯೋ ಇಲ್ವೋ, ಅವ್ನು ಮಾಡಿದ್ದು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದೆಯೋ ಇಲ್ವೋ, ಅಂದಮೇಲೆ ಶಿಕ್ಷೆಗೆ ಅರ್ಹನೆ. 16 ಆದಮೇಲೆ ಅವನು ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ. ಹಿಂದೆ 16 ಆದಮೇಲೆ ಅವನಿಗೆ ಅಧಿಕಾರವೂ ಕೊಡ್ತಾ ಇದ್ರು, ಅಂದರೆ ಅವನಿಗೆ ಬುದ್ಧಿ ಇದೆ ಅಂತ ಅರ್ಥ, ಬುದ್ಧಿ ಇದ್ದು ಮಾಡುವುದು ಅಂತ ಅರ್ಥ. 14 ಕಡಿಮೆ ಇದ್ದಾಗ ಒಂದು ನಿಯಮ ಇದೆ, ಅಲ್ಲಿ ಅವನಿಗೆ ಕೆಲವೊಂದು ವಿಷಯದಲ್ಲಿ ತಪ್ಪಾದರೆ ಅದಕ್ಕೆ ಒಂದು ಶಿಕ್ಷೆಯನ್ನು ಕಮ್ಮಿ ಮಾಡುವ ಅಥವಾ ಆ ವಿಷಯದಲ್ಲಿ ಅವನಿಗೆ ಎಚ್ಚರಿಕೆ ಕೊಡುವಂತಹ ಒಂದು ಅವಕಾಶ ಇದೆ. ಅದು ಬಿಟ್ಟು ಅದರ ನಂತರ ಮಾಡೋದಕ್ಕೆಲ್ಲ ನಾವು ಕಾನೂನಿನ ಮೀಸೆ ಅಡಿಯಲ್ಲಿ ತುರುಕಿಕೊಂಡು ಅದಕ್ಕೋಸ್ಕರನೇ ಅಂಥವರ ಕೈಯಲ್ಲಿ ತಪ್ಪು ಮಾಡಿಸ್ತಾರೆ. ಬೇರೆಯವರು ದೊಡ್ಡವರು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ, ಇಂಥವ್ರ ಹತ್ರ ಮಾಡಿಸಿಬಿಟ್ರೆ ನಮ್ಮ ಕೆಲಸವೂ ಆಗುತ್ತೆ, ಅವರಿಗೆ ಶಿಕ್ಷೆ ಇಲ್ಲ. ಹೀಗೆಲ್ಲ ದುರುದ್ದೇಶಗಳಿಂದ ಕೂಡಿದ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಳ್ಳುವ ಒಂದು ದೊಡ್ಡ ಪಡೆ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಎಚ್ಚರ ಇರಬೇಕು. ಹಾಗಾಗಿ ಇಲ್ಲಿ ಅದೆಲ್ಲ ಲೆಕ್ಕ ಅಲ್ಲ, ಯೋಚನೆ ತಪ್ಪು, ಮಾಡಿದ್ದು ತಪ್ಪು, ಆದ್ದರಿಂದಾಗಿ ಅವನು ಆ ತಪ್ಪು ಮಾಡಿದಾನೆ, ಅವನಿಗೆ ಅದು ಅರ್ಥ ಆಗಿದೆ ಅಂತಂದಮೇಲೆ ಅವನಿಗೆ ಶಿಕ್ಷೆ, ವಧೆನೆ, ಸಂಹಾರನೇ ನಿನಗೆ ಕೊಡಬೇಕಿದ್ದ ಶಿಕ್ಷೆ ಕೊಟ್ಟಿದ್ದೇನೆ. ಅದನ್ನು ಎದುರಲ್ಲಿ ಕೊಡಬೇಕು, ಹಿಂದೆಯಲ್ಲಿ ಕೊಡಬೇಕು ಎಲ್ಲ ಇಲ್ಲ. ನ್ಯಾಯಾಧೀಶ ಶಿಕ್ಷೆ ಕೊಟ್ಟ ಮೇಲೆ ನಾನು ಎದುರುಗಡೆ ಕೊಡಬೇಕು, ನಾನು ಪಕ್ಕದಲ್ಲಿ ಕೊಡಬೇಕು ಇಲ್ಲ. ಶಿಕ್ಷೆ ಅಂದರೆ ಅದು ಹೇಗಾದರೂ ಕೊಡಬೇಕು, ಒಟ್ಟು ಶಿಕ್ಷೆ ಆಗಬೇಕಷ್ಟೆ. ಹಾಗಾಗಿ ಭರತಸ್ತು ಮಹೀಪಾಲೋ ವಯಂ ತ್ವಾದೇಶವರ್ತಿನಃ, ಅವನ ಆದೇಶವನ್ನು ಅನುವರ್ತನೆ ಮಾಡಿಕೊಂಡು ಅಧಿಕಾರವನ್ನು ಚಲಾಯಿಸುವಂತಹ ಒಂದು ಚೌಕಟ್ಟಿನಲ್ಲಿ ನಿನ್ನ ಹತ್ಯೆಯನ್ನು ಈ ರಾಮಚಂದ್ರ ಮಾಡಿದ್ದಾನೆ. ತ್ವಂತು ಧರ್ಮಾದತಿಕ್ರಾಂತಃ, ನೀನು ಧರ್ಮದ ಗೆರೆಯನ್ನು ದಾಟಿದ್ದಿ, ಕಥಂ ಶಕ್ಯ ಉಪೇಕ್ಷಿತುಂ, ನಿನ್ನನ್ನು ಹೇಗೆ ಬಿಟ್ಬಿಡುದು? ತಪ್ಪು ಮಾಡಿದ್ದಿಂದಮೇಲೆ ಭರತನ ಆದೇಶ ಇದ್ದಾರೆ. ಯಾರಾದರೂ ಸರಿಯವರು, ಎಂಥ ದೊಡ್ಡವರಾದರೂ ಎಂಥ ಚಿಕ್ಕವರಾದರೂ ತಪ್ಪಿಗೆ ಎಲ್ಲರೂ ಒಂದೇ. ತಪ್ಪಿಗೆ ದೊಡ್ಡವರು ಚಿಕ್ಕವರು ಅಂತೆಲ್ಲ ಇಲ್ಲ. ತಪ್ಪಿಗೆ ಕುಲದಿಂದ ದೊಡ್ಡವರು, ಭಾಷೆಯಿಂದ ದೊಡ್ಡವರು, ದೇಶದಿಂದ ದೊಡ್ಡವರು, ಗುಣದಿಂದ ದೊಡ್ಡವರು, ಅಥವಾ ಇನ್ನೇನೇನು ನೂರಾರು ಕಾರಣಗಳಿಂದ ಅದು ಯಾವುದು ದೊಡ್ಡತನಕ್ಕೆ ಗೆರೆಯೇ ಅಲ್ಲ. ತಪ್ಪು ತಪ್ಪು ಅಷ್ಟು. ಈ ವ್ಯವಸ್ಥೆಯಲ್ಲಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ ಅಂತ ಹೀಗೆ ಗುರುಧರ್ಮ ಮತಿಕ್ರಾಂತಂ ಪ್ರಾಜ್ಞೋ ಧರ್ಮೇಣ ಪಾಲಯನ್ ಭರತಃ ಕಾಮ ವೃತ್ತಾನಾಂ ನಿಗ್ರಹೇ ಪರ್ಯವಸ್ಥಿತ. ಭರತನ ದೂರದೃಷ್ಟಿ ಮತ್ತು ದೊಡ್ಡ ಆಲೋಚನೆ ಏನು ಅಂತಂದರೆ, ಎಲ್ಲ ಕಡೆಯಲ್ಲೂ ಧರ್ಮದ ನೆಲೆಯಲ್ಲೇ ಪ್ರಜೆಗಳು ತಮ್ಮ ಬದುಕನ್ನು ನಡೆಸಬೇಕು ಅಂತ. ಆ ನೆಲೆಯಲ್ಲಿ ನೀನು ಆ ಚೌಕಟ್ಟನ್ನು ಅತಿಕ್ರಾಂತಃ ದಾಟಿದ್ದಿ ಅನ್ನುವ ಕಾರಣಕ್ಕಾಗಿ ಈ ಶಿಕ್ಷೆ ಒದಗಿದೆ. ಸುಗ್ರೀವೇಣ ಚಮೇ ಸಖ್ಯಂ ಲಕ್ಷ್ಮಣೇನ ಯಥಾ ತಥಾ ದಾರರಾಜ್ಯ ನಿಮಿತ್ತಂಚ ನಿಶ್ರೇಯ ಸಿರತ ಸಮೇ. ಸುಗ್ರೀವನ ಜೊತೆಗೆ ನನಗೆ ಸಖ್ಯ ಆಗಿದೆ, ಏನು ತಪ್ಪು? ನಿನ್ನ ಹತ್ರ ಸಖ್ಯ ಮಾಡಿಕೊಂಡು ನಾನು ಸೀತೆಯನ್ನು ಸುಲಭದಲ್ಲಿ ಪಡೆಯಬೇಕು ಅಂತ ನೀನು ಹೇಳಬಹುದು, ಅದು ನನ್ನ ಆಯ್ಕೆ. ನಾನು ಸೀತೆಯನ್ನು ಪಡೆಯುವುದು ಕೂಡ ಧರ್ಮದ ಮಾರ್ಗದಲ್ಲೇ ಪಡೆಯಬೇಕು. ದುಷ್ಟ ಸುಲಭದಲ್ಲಿ ತಂದು ಕೊಡ್ತಾನೆ ಅಂದ ತಕ್ಷಣ ನಾನು ನಾಳೆ ಅವನು ಮಾಡಿದ ತಪ್ಪಿಗೆ ನನ್ನ ಶಿಕ್ಷೆ ಕೊಡುವಾಗಿಲ್ಲ, ಯಾಕೆಂದ್ರೆ ನಂಗೆ ಉಪಕಾರ ಮಾಡಿದ್ದಾನೆ. ನಾನು ಇವತ್ತು ಪಡೆಯುವಂತಹ ಲಾಭ ಅಥವಾ ಉಪಕಾರ ಅದೂ ಕೂಡ ಧರ್ಮದ ದಾರಿಯಲ್ಲೇ ನಂಗೆ ಸಹಾಯ ಆಗಬೇಕು. ಸುಗ್ರೀವ ಯಾವ ತಪ್ಪು ಮಾಡಿಲ್ಲ ಇಲ್ಲಿ. ಸುಗ್ರೀವ, ನೀನು ಗುಹೆಯೊಳಗೆ ಹೋದದ್ದನ್ನು ಮುಚ್ಚಿದ್ದಾನೆ ಅನ್ನುವ ಕೋಪ ನಿನಗೆ, ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಅವನೇನು ಮಾಡಿದ್ದಾನೆ ಅಂತ ಬಂದು ಹೇಳಿದ್ದಾನೆ. ಅಷ್ಟಾದಮೇಲೂ ಸರಿ, ಅದು ಆ ಕಾಲದಲ್ಲಿ ಹಾಗಿತ್ತು ಅಂದಮೇಲೂ ಆಮೇಲೂ ನಿನ್ನನ್ನು ಸೇವಾರ್ಥಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ ಅಂತ ರಾಜ್ಯ ಒಪ್ಪಿಸಿದ್ದಾನೆ. ಆಗಲೂ ನೀನು ಹಠ ಸಾಧಿಸಿ ಅವನನ್ನು ಓಡಿಸುವುದು ಮಾತ್ರ ಸರಿ, ಆಗಲಿ, ನಿನ್ನ ಕೋಪ ಇತ್ತು ಸರಿ, ಹೆಂಡತಿಯನ್ನು ಯಾಕೆ ಅಪಹಾರ ಮಾಡಿದಿ? ಅಲ್ಲಿ ಏನಾದರೂ ಆ ನಿಯಮ ಇತ್ತ, ಹೆಂಡತಿಯನ್ನು ಅಪಹರಿಸಿ ಅವನನ್ನು ರಾಜ್ಯದಿಂದ ಭ್ರಷ್ಟ ಮಾಡಬೇಕು ಅಂತ? ಸರಿ, ರಾಜ್ಯದಿಂದ ಭ್ರಷ್ಟ ಮಾಡಿ ತಪ್ಪಿಲ್ಲ. ಈ ತಪ್ಪಿಗೆ ಶಿಕ್ಷೆಗೆ ಬೇರೆ ಪರ್ಯಾಯವಾದ ವ್ಯವಸ್ಥೆಯನ್ನು ನೀನು ಹುಡುಕಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ರಾಜ್ಯ ಮತ್ತು ರಾಣಿ ಇದೆರಡರ ನಿಮಿತ್ತದಲ್ಲಿ ನಾವಿಬ್ಬರೂ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ನನ್ನ ಹೆಂಡತಿಯನ್ನು ಹುಡುಕಿ ಕೊಡ್ತಾನೆ, ನಾನು ಅವನ ಹೆಂಡತಿಯನ್ನು ಮತ್ತು ರಾಜ್ಯವನ್ನು ಬಿಡಿಸಿಕೊಡ್ತೇನೆ. ಇದು ನಮ್ಮಲ್ಲಾಗಿರುವ ಒಪ್ಪಂದ, ಅದರ ಪ್ರಕಾರ ನಾವು ನಡ್ಕೊಂಡಿದ್ದೇವೆ. ಪ್ರತಿಜ್ಞಾ ಚಮಯ ದತ್ತ ತದಾ ವಾನರ ಸನ್ನಿಧೌ ಪ್ರತಿಜ್ಞಾತ ಕಥಂ ಶಕ್ಯ ಮದ್ವಿಧೇ ಅನವೇಕ್ಷಿತು. ನಾನು ಪ್ರತಿಜ್ಞೆ ಮಾಡಿ ಆಗಿದೆ ನಿನ್ನ ಯಾಕಂದ್ರೆ ನೀನು ತಪ್ಪು ಮಾಡಿದ್ದಿ ಅಂತ ಅನ್ನೋದಕ್ಕೋಸ್ಕರ ನಾನು ಪ್ರತಿಜ್ಞೆ ಮಾಡಿದ್ದು. ಸುಮ್ಮನೆ ಅವನು ಕೇಳಿದ, ಏನಾದರೂ ಸಹಾಯ ಕೇಳು ಅಂತಂದ ತಕ್ಷಣ ನನಗೆ ರಾಜ್ಯದ ಬೊಕ್ಕಸದಲ್ಲಿರುವಂಥ 10 kg ಚಿನ್ನ ತಂದು ಕೊಡು ಅಂತ ಕೇಳುವಂಥದ್ದು ಕೇಳಿಲ್ಲ ಅವನು. ಅವನು ಕೇಳಿದ್ದು ತನ್ನ ರಾಜ್ಯ ಅಥವಾ ತನ್ನ ಹೆಂಡತಿಯನ್ನು ಬಿಡಿಸಿಕೊಡಬೇಕು ಅಂತ ಕೇಳಿದ್ದು. ಇಷ್ಟು ವ್ಯವಸ್ಥೆಯಲ್ಲಿ ನಿನಗೆ ತಾಳ್ಮೆ ಇರಲಿಲ್ಲ ಅಂತನ್ನೋ ಅಷ್ಟೇ ಕಾರಣಕ್ಕೆ ಕೋಪ ಬಂದದ್ದು ಹೌದಾಗಿದ್ದರೂ ಕೂಡ ಅವನ ಮೇಲೆ ಬಲಾತ್ಕಾರ ಮಾಡಿ
ಆತನ ಹೆಂಡತಿಯನ್ನು ಅಪಹರಿಸಿದ್ದಕ್ಕೆ ಕ್ಷಮೆ ಇಲ್ಲ. ತದೇಭಿ ಕಾರಣೈ ಸರ್ವೈ ಮಹದ್ಭಿಸ್ತರ್ಮ ಸಂಹಿತೈ ಶಾಸನಂ ತವ ಯದ್ಯುಕ್ತಂ ತದ್ಭವಾನ್ ಅನುಮನ್ಯತಾ. ಒಪ್ಪಿಕೋ, ತಪ್ಪು ಮಾಡಿದ್ದಿ ಅಂತ ಒಪ್ಕೋ, ಶಿಕ್ಷೆ ಅದಕ್ಕೋಸ್ಕರ ಆಗಿದೆ ಅಂತ ಒಪ್ಕೋ. ಮತ್ತು ಬಿಡಲ್ಲ ಅಂತ ಸಾಯ್ತಾ ಸೇಡಿನಿಂದಲೇ ಸಾಯ್ಬೇಡ, ಮತ್ತೊಂದು ಭೂತವಾಗಿ ಉಡ್ತಿ ಎಲ್ಲಾದರೂ ಇಲ್ಲೇ ಓಡಾಡ್ತಾ ಇರ್ತಿ, ನನ್ನನ್ನು ಬಿಡಲಿಲ್ಲ ನಾನು ಇವ್ನು ಬಿಡಲ್ಲ ಇವನನ್ನು ಅಂತ ಒಂದು ಮತ್ತೊಂದು ಎಪಿಸೋಡ್ ತೆಗಿಬೇಕಾಗುತ್ತೆ. ಸರ್ವಥಾ ಧರ್ಮ ಇತ್ಯೇವ ದ್ರಷ್ಟವ್ಯಸ್ತವ ನಿಗ್ರಹ. ನೀನು ಯೋಚನೆ ಮಾಡು, ನನ್ನ ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡ, ನೀನೇ ಯೋಚನೆ ಮಾಡು. ಮತ್ತು ನಿನಗೆ ಧರ್ಮದ ಚೌಕಟ್ಟಲ್ಲಿ ಅದು ಅರ್ಥ ಆಗಲಿಲ್ಲ ಅಂದರೆ ನಾನೇನು ಮಾಡಲಿಕ್ಕಾಗಲಿಲ್ಲ, ನನಗೆ ಪೂರ್ಣವಾದ ಎಚ್ಚರ ಇದ್ದೇ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ಹೇಗಾದರೂ ಸುಗ್ರೀವನೇ ಮಾತು ಕೊಟ್ಟು ಬಿಡಿದ್ದೇನೆ, ಆದ್ದರಿಂದಾಗಿ ಮರೆಯಲು ಕೊಲ್ಲದೇ ಇದ್ದರೆ ಸಾಧ್ಯವೇ ಆಗುವುದಿಲ್ಲ ಅಂತ ಅಡಕಸುಬಿ ಥರ ನಾನು ಈ ಕೆಲಸ ಮಾಡಿದ್ದಲ್ಲ. ನನಗೆ ಏನು ಕೆಲಸ ಮಾಡಿದ್ದೇನೆ, ಯಾಕೆ ಮಾಡಿದ್ದೇನೆ, ಹೇಗೆ ಮಾಡಿದ್ದೇನೆ, ಇದು ಯಾಕೆ ಮಾಡಲೇಬೇಕಾಗಿತ್ತು, ಇಷ್ಟರ ಎಚ್ಚರ ಇದ್ದೇ ನಾನು ಈ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನೋಡು, ನೀನೇ ಗಮನಿಸಿ ನೋಡು. ಇಷ್ಟು ಹೇಳಿದಾಗ ವಯಸ್ಸಸ್ಯಾಸಿ ಕರ್ತವ್ಯಂ ಧರ್ಮಮೇವಾನುಪಶ್ಯತ ಶಕ್ಯಂ ತ್ವಯಾಪಿ ತತ್ಕಾರ್ಯಂ ಧರ್ಮಮೇವಾನುಪಶ್ಯತ. ನೀನಿದ್ರೂ ಈ ಸ್ಥಾನದಲ್ಲಿ ಇದೇ ರೀತಿಯಾದ ಧರ್ಮದ ಚೌಕಟ್ಟನ್ನು ಉಳಿಸ್ಲಿಕ್ಕೋಸ್ಕರ ಮಾಡಬೇಕಾಗ್ತಿತ್ತು. ಶ್ರೂಯತೆ ಮನುನಾ ಗೀತೌ ಶ್ಲೋಕೌ ಚಾರಿತ್ರವತ್ಸಲೌ ಗೃಹೀತೌ ಧರ್ಮಕುಶಲೈ ತತ್ತಥಾ ಚರಿತಂ ಹರೇ. ಹರೇ ಕಪಿಯೇ, ಹರಿ ಅಂದರೆ ಕಪಿ ಅಂತ ಅರ್ಥ. ಹರಿ ಅಂದರೆ ತುಂಬ ಅರ್ಥ ಇದೆ, ಇಲ್ಲಿ ಹರಿ ಅಂದರೆ ಕಪಿ ಅಂತ ಅರ್ಥ. ರಾಜಬಿರ್ಘೃಣದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ ನಿರ್ಮಲಾ ಸ್ವರ್ಗ ಮಾಯಾಂತಿ ಸಂತಸ್ಕೃತಿ ನೋ ಯಥಾ. ರಾಜ ತನ್ನ ದಂಡವನ್ನು ಹಿಡಿದ ಮೇಲೆ ಅಕಸ್ಮಾತ್ ಮನುಷ್ಯರು ಪಾಪ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಂದರೆ ಅವನು ಜೀವನವನ್ನು ಕಳ್ಕೊಳ್ತಾನೆ. ಆದರೆ ಅವರ ಬದುಕಿನಲ್ಲಿ ದಂಡವನ್ನು ಹಿಡಿದ್ರಿಂದ ಧರ್ಮ ನಡೆಯಿತು ಅಂತಂದರೆ ನಿರ್ಮಲಾಹ ಸ್ವರ್ಗ ಮಾಯಾಂತಿ, ಮಲವನ್ನು ದೋಷವನ್ನು ಪಾಪವನ್ನು ಕಳೆದುಕೊಂಡು ಅವರು ಸ್ವರ್ಗವನ್ನು ಸೇರ್ತಾರೆ. ಹೇಗೆ ಸುಕೃತಿಗಳು ಸತ್ಕರ್ಮವನ್ನು ಮಾಡಿದವರು ಹೇಗೆ ಸ್ವರ್ಗವನ್ನು ಸೇರ್ತಾರೋ, ಹಾಗೆ ಸತ್ಕರ್ಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ರಾಜನಿಗೂ ಸ್ವರ್ಗ ಇದೆ. ಹಾಗಾಗಿ ನಾವು ತಪ್ಪು ಮಾಡಿಲ್ಲ, ಅವನು ತಪ್ಪು ಮಾಡಿದ್ದು ಅಂತ ಸುಮ್ಮನೆ ಕೆಲವೊಮ್ಮೆ ಹಾರಿಸ್ಕೊಳ್ಳೋದಿದೆ. ತಪ್ಪು ಮಾಡಲಿಕ್ಕೆ ನಾವು ಸಹಕಾರ ಕೊಟ್ಟದ್ದಕ್ಕೂ ಯಥಾ ಪ್ರಕಾರ ಶಿಕ್ಷೆ ಇದೆ. ಮೌನದಿಂದ ಇದ್ದರೂ ತಪ್ಪೇ. ಅದಕ್ಕೆ ವಿದುರ ಅಲ್ಲಿಂದ ಎದ್ದು ಹೋದ, ತಡಿಲಿಕ್ಕಾಗುದಿಲ್ಲ ಅಂದಾಗ ನಮ್ಮ ಕಣ್ಣೆದುರುಗಡೆ ನಾನು ಮಾಡಿದ್ದಲ್ಲ, ಅವನೇನೋ ಮಾಡ್ತಾನೆ, ಅವನು ಹೊಡಿತಾನೆ, ಅವನು ಬಡಿತಾನೆ, ಅವನು ಏನೋ ಕಾಲು ಎಳಿತಾನೆ ಅಂತ ಅಷ್ಟಕ್ಕೆ ನಾವು ಸುಮ್ಮನಾದರೆ ಅಲ್ಲಿ ನಿಂತು ನಮಗೆ ಅದನ್ನು ನಿಗ್ರಹಿಸುವ ಶಕ್ತಿ ಇದ್ದೂ ಕೂಡ ತಡೀಲಿಲ್ಲ ಅನ್ನೋದಕ್ಕೊಂತಪ್ಪು. ಇಲ್ಲ, ನಿಗ್ರಹಿಸ್ಲಿಕ್ಕಾಗಲಿಲ್ಲ ಅದರಿಂದಾಗಿ ತಡಲಿಲ್ಲ ಅಂದರೆ ನಿಗ್ರಹಿಸ್ಲಿಕ್ಕಾಗಲಿಲ್ಲ ಅಂದ್ರೆ ನಿಂತದ್ಯಾಕೆ? ನೀನು ನಿಂತಿ ಅಂದರೆ ಅದು ಒಂದು ಒಪ್ಪಿಗೆ ಕೊಟ್ಟ ಹಾಗೆ. ಅದರಿಂದಾಗಿ ಈ ವಿಷಯದಲ್ಲಿ ರಾಜನ ದಂಡ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಅವನು ಒಳ್ಳೆಯದನ್ನು ಎಷ್ಟು ಜನರಿಂದ ಮಾಡಿಸ್ತಾನೆ ಅದರ ಒಂದು ಪುಣ್ಯ ರಾಜನಿಗೆ ಹೋಗುತ್ತೆ. ಎಷ್ಟು ಜನ ಕೆಟ್ಟವ್ರದನ್ನು ಮಾಡ್ತಾ ಮಾಡ್ತಾ ಬೆಳೀತಾರೋ ಅವನ ಅದಕ್ಕೆ ರಕ್ಷಣೆ ಇದೆ ಅಂತಾದರೆ ಆಗ ಅಷ್ಟು ಅವನಿಂದ ಆದ ಪಾಪದ ಆ ಎಲ್ಲ ವ್ಯಕ್ತಿಗಳ ಪಾಪದ ದೊಡ್ಡ ಮೂಟೆಯನ್ನು ರಾಜ ಸುಲಭದಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ. ಅದರಿಂದಾಗಿ ರಾಜದಂಡ ಅನ್ನೋದಕ್ಕಷ್ಟು ಶಕ್ತಿ ಇದೆ. ಶಾಸನಾದ್ವಾ ವಿಮೋಕ್ಷಾದ್ವಾ ಸ್ತೇ ನಸ್ತೇಯಂ ಸ್ತೇಯಾದ್ ವಿಮುಚ್ಯತೆ ರಾಜಾತ್ವ ಶಾಸನ್ ಪಾಪಸ್ಯ ತದವಾಪ್ನೋತಿ ಕಿಲ್ಬಿಷಂ. ತನ್ನ ಆಡಳಿತದಿಂದ ತಾನು ಮಾಡುವ ಅಂದರೆ ಸರಿಯಾದ ಗಮನ ಇಲ್ಲದೆ ವ್ಯವಧಾನ ಇಲ್ಲದೆ ಏನೋ ಅವ್ಯವಸ್ಥೆ ಆಗುವುದು ಅಥವಾ ಯಾರನ್ನೋ ಬಿಟ್ಟು ಬಿಡುವುದು, ಕಳ್ಳನನ್ನು ದರೋಡೆ ಕೋರನನ್ನು ಅನುಕೂಲ ಮಾಡಿಕೊಡೋದು, ಅವನು ಏನು ತಪ್ಪು ಮಾಡಿದರು, ಯಾಕೆಂದರೆ ಇವನಿಗೆ ಒಂದು ಕಡೆಯಿಂದ ಒಂದು ಬಾಪ್ತು ಬರುತ್ತೆ, ಅನ್ನಷ್ಟು ಆ ಕಡೆಯಿಂದ ಕೊಳ್ಳೆ ಹೊಡೆಯೋದು ಇಷ್ಟು ಬಾಪ್ತು ನಿಮಗೆ ಕೊಡ್ತೇನೆ ಅಂತ ಇಬ್ಬರು ತವಾಪ್ಯರ್ಧಂ ಮಮಾಪ್ಯರ್ಧಂ ನೀನು ಸುಮ್ಮನೆ ಇರು ಅಂತ ಅವನು ಯಾರೋ ಒಬ್ಬ ಏನೋ ಅವ್ಯವಸ್ಥೆ ಹೋಮ ಮಾಡಿಸ್ತಾನೆ. ಮೂರನೇವನು ಬರ್ತಾನೆ, ಬಂದವನು ಜೋರು ಮಾಡ್ತಾನೆ, ಏಯ್ ಏನೋ ಇದು. ಅದಕ್ಕೆ ಅವನು ಹೇಳ್ತಾನೆ, ಮಾತಾಡಬೇಡ, ಇದರಲ್ಲಿ ಬಂದದ್ರಲ್ಲಿ ಅರ್ಧ ನಿನಗೆ ಅರ್ಧ ನನಗೆ ಅಂತ. ಅಂದರೆ ಇದು ಅನಾದಿ ಕಾಲದಿಂದ, ಇದು ಯಾವುದೋ ಒಂದು ವರ್ಗಕ್ಕೆ ಸೇರಿದ ದೋಷ ಅಲ್ಲ, ಎಲ್ಲ ಕಡೆಯಲ್ಲೂ ಈ ದೋಷ ಇತ್ತು. ಹಾಗಾಗಿ ಇದೊಂದು ಏನು ಆ ಕಾಲದ ಯಾವುದೋ ಒಂದು ನ್ಯಾಯದ ರೂಪದಲ್ಲಿ ಬಂದ ಅಂಶವಾಗಿ ನಿರಂತರ ಈ ಥರದ ಸಮಸ್ಯೆಗಳು ಜಗತ್ತಿನಲ್ಲಿ ಇದ್ದೇ ಇತ್ತು ಅನ್ನೋದನ್ನು ಹೇಳುವ ಹಾಗೆ ನಾನು ಅಥವಾ ಒಬ್ಬ ರಾಜ ಕಳ್ಳತನಕ್ಕೆ ಪ್ರೋತ್ಸಾಹ ನೀಡಿ ಅಥವಾ ಅವನ ಕಾರ್ಯಗಳಿಗೆ ಯಾವುದೇ ತಡೆಯನ್ನು ಒಡ್ಡದೇ ಇದ್ದರೆ ಅದೂ ಕೂಡ ಪಾಪಕ್ಕೆ ಕಾರಣ ಆಗುತ್ತೆ. ಆದ್ದರಿಂದಾಗಿ ತದವಾಪ್ನೋತಿ ಕಿಲ್ಬಿಷಂ, ಕಿಲ್ಬಿಷ ಅಂದರೆ ಪಾಪ, ಅವನೇ ಪಾಪವನ್ನು ಕಳ್ಳ ಎಷ್ಟು ಪಾಪವನ್ನು ಮಾಡ್ತಾನೋ ಅದರ ಪ್ರಧಾನವಾದ ಪಾಲು ರಾಜನಿಗೂ ಇದೆ. ಆರ್ಯೇಣ ಮಮ ಮಾಂಧಾತ್ರ ವ್ಯಸನಂ ಘೋರಮೀಪ್ಸಿತಂ ಶ್ರಮಣೇನ ಕೃತೇ ಪಾಪೇ ಯಥಾ ಪಾಪಂ ಕೃತಾತ್ವಯ.
ಅನ್ಯೈರಪಿ ಕೃತಂ ಪಾಪಂ ಪ್ರಮತ್ತೈರ್ವ ಸುಧಾಧಿಪೈಃ ಪ್ರಾಯಶ್ಚಿತ್ತಂಚ ಕುರುವಂತಿ ತೇನ ತಚ್ಛಾಮ್ಯತೆ ರಜಃ. ಪಶ್ಚಾತ್ ನಮ್ಮ ಹಿಂದಿನಿಂದಲೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಅವನ ಆಡಳಿತದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದಾಗಲೂ ಅದರ ಹೊಣೆಯನ್ನು ರಾಜ ಹೊರುವಂಥದ್ದನ್ನು ಹಿಂದೆಯೂ ನಾವು ನೋಡಿದ್ದೇವೆ. ಅದರಿಂದಾಗಿ ಕೊನೆಗೆ ಇನ್ನೊಬ್ಬರು ತಪ್ಪು ಮಾಡಿದರೂ ಕೂಡ ಅದರ ಪ್ರಾಯಶ್ಚಿತ್ತವನ್ನು ಕೊನೆಗೆ ರಾಜನೇ ಮಾಡಿಕೊಳ್ಳಬೇಕಾಗುತ್ತೆ. ಅವನ ಕಣ್ಣಂಕೆ ತಪ್ಪಿ ಕೈ ಅಳತೆ ಮೀರಿ ಏನಾದರೂ ಕೆಲವೊಮ್ಮೆ ಅಸಂಗತಗಳು ಉಂಟಾದಾಗ ಅವನೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ದೋಷವನ್ನು ರಜ ತಚ್ಛಾಮ್ಯತೆ ಅದರ ದೋಷವನ್ನು ಅವನು ಕಳ್ಕೊಳ್ಬೇಕಾಗುತ್ತೆ. ತದಲಂ ಪರಿಪಾತೇನ ಪರಿತಾಪೇನ ಧರ್ಮತಃ ಪರಿಕಲ್ಪಿತ ವಧೋವಾ ನರಶಾರ್ದೂಲ ನವಯಂ ಸ್ವವಶೇ ಸ್ಥಿತ. ಕೊಲ್ಲಬೇಕು ಕೊಲ್ಲಬಾರ್ದು ಅನ್ನೋ ನನ್ನ ಕೈಯಲ್ಲಿರಲಿಲ್ಲ, ಅಧರ್ಮ ನಿನ್ನ ಕೈಯಲ್ಲಿತ್ತು, ಸಾವು ನಿನ್ನ ಕೈಗೆ ಬಂತಷ್ಟೇ. ನಾವು ಕೊಲ್ಲಬೇಕು ಅಂತ ಉದ್ದೇಶಪೂರ್ವಕವಾಗಿ ಯೋಚನೆ ಮಾಡಿ ಇವನನ್ನು ಕೊಂದು ಬಿಟ್ಟರೆ ನಮ್ಗೆ ಲಾಭ ಇದೆ ಇದೆಯಾ? ಅವನು ಹೇಳಿದಲ್ಲ ನಿಮಗೆ ನನ್ನಿಂದ ಹಿರಣ್ಯ ಸಿಗುತ್ತಾ, ಅಥವಾ ನನ್ನ ತೋಟದಲ್ಲಿದ್ದ ಹಣ್ಣು ಹಂಪಲು ಇಷ್ಟು ಲಾಭಕ್ಕಾಗಿ ನನ್ನನ್ನು ಕೊಂದ್ಯಾ ಅಂತ ಏನೇನೋ ಕೇಳ್ತಾನೆ. ಅದಕ್ಕೆ ಹೇಳಿದ್ ನನಗೆ ಲಾಭ ಆಗಿ ಬಂದ ಪ್ರಶ್ನೆ ಅಲ್ಲ, ನಿನ್ನಲ್ಲಿ ಅಧರ್ಮ ಇತ್ತು, ನೀನು ನನ್ನ ಶಿಕ್ಷೆ ಅನುಸರಿಸ್ಕೊಂಡು ಬಂತು. ನಮೇ ತತ್ರ ಮನಸ್ತಾಪೋ ನಮನ್ಯುರ್ ಹರಿಯೂಥಪ. ನಿನ್ನ ಮೇಲೆ ನನಗೆ ಮನಸ್ತಾಪವೂ ಇಲ್ಲ, ನಿನ್ನ ಮೇಲೆ ನನಗೆ ಕೋಪವೂ ಇಲ್ಲ. ವಾಗುರಾಭಿಶ್ಚ ಪಾಶೈಶ್ಚ ಕೂಟೈಶ್ಚ ವಿವಿಧೈರ್ನರಾಹ. ವಾಗುರ ಅಂದರೆ ಬಲೆ, ಬಲೆಯಲ್ಲಿ ಹಿಡಿದು ಹಾಕಿ ಅಥವಾ ಬಲೆಯಲ್ಲಿ ಅದನ್ನು ಕಟ್ಟಿ ಹಾಕಿ ಬೇಕಾದಂತೆ ಬೇಟೆಯಾಡುವಂತಹ ವ್ಯವಸ್ಥೆ ಅದು, ಬೇಟೆಯ ನಿಯಮದಲ್ಲೇ ಇದೆ. ಆದ್ರಿಂದಾಗಿ ಆ ಪ್ರಕಾರ ನೀನು ಬಲಿಯಾಗಿದ್ದಿ. ಪ್ರತಿಚ್ಛನ್ನಾಶ್ಚ ದೃಶ್ಯಾಶ್ಚ ಗೃಹಣಂತಿ ಸ್ವಬಹೂನ್ ಮೃಗಾನ್. ಪ್ರತಿಚ್ಛನ್ನಾಹ ಮರೆಯಾಗಿಯೂ ಹಿಡಿಬೋದು, ಅಡ್ಡಗಟ್ಟಿ ಎದುರುಗಡೆಯಲ್ಲೂ ಹಿಡಿಬೋದು, ಹೀಗೇ ಹಿಡಿಬೇಕು ಅಂತ ಏನು ನಿಯಮ ಇಲ್ಲ. ಪ್ರಧಾಪಿತಾನ್ ವಾ ವಿತ್ರಸ್ತಾನ್ ವಿಶ್ರಬ್ಧಾಂಶ್ಚಾಪಿ ನಿಷ್ಠಿತಾನ್. ಈ ಕಡೆಯಿಂದ ಜೋರಾಗಿ ಬಡಿದು ಅದನ್ನು ಇನ್ನೊಂದು ಕಡೆ ಓಡುವ ಹಾಗೆ ಮಾಡಿ ಎದುರುಗಡೆಯಿಂದ ಒಂದು ದೊಡ್ಡ ಬೋನಿಟ್ಟು ಅದರಲ್ಲಿ ಸಿಕ್ಕ ಹಾಕೊಳ್ಳೋ ಹಾಗೆ ಮಾಡುವಂಥದ್ದು, ಇದು ಒಂದು ಕ್ರಮ. ಅಂದರೆ ಅದರಲ್ಲಿ ನಿಯಮ, ಅಯ್ಯೋ ನೀವು ಆ ಕಡೆಯಿಂದ ಓಡಿ ಬರ್ತೀರಿ ಅಂತ ನಾನು ಈ ಕಡೆ ಓಡಿದೆ, ನೀವು ಇಲ್ಲಿಂದ ಬರಬೇಕಿತ್ತು, ನನ್ನನ್ನು ಅಟ್ಟಿಸ್ಕೊಂಡು ಇಲ್ಲಿಂದ ಯಾಕೆ ಹೊಡೆದ್ರಿ ಅಂತ ಕೇಳುವ ಹಾಗಿಲ್ಲ. ಎಲ್ಲಿಂದಾದರೂ ಹೇಗಾದರೂ ಯಾವ ನಿಯಮವನ್ನಾದರೂ ಅನುಸರಿಸಿ ಮಾಡಬೇಕಾದದ್ದು. ಪ್ರಮತ್ತಾನ ಪ್ರಮತ್ತಾನ್ವಾ ನರ ಮಾಂಸಾರ್ಥಿನೋ ಭೃಷಂ ವಿಧ್ಯಂತಿ ವಿಮುಖಾಂಶ್ಚಾಪಿ ನ ಚ ದೋಷೋತ್ರ ವಿದ್ಯತೆ. ಇನ್ನು ಆಹಾರಕ್ಕಾಗಿ ಅಂತೂ ಬೇಟೆಯಾಡುವಾಗ ಅವರಿಗೆ ಇನ್ನೂ ಎಲ್ಲ ನಿಯಮಗಳು ಹಸಿವಿನ ಮುಂದೆ ಅದು ಗಾಳಿಗೆ ತೂರ ಹೋಗುತ್ತೆ. ನೀವು ಏನೇ ನಿಯಮ ಹಾಕಿದ್ರು ಹಸಿವಾದಾಗ ಈ ನಿಯಮ ಎಲ್ಲ ಇದರಲ್ಲಿ ಈ ನಿಯಮ ಬರುತ್ತಾ, ಹಾಂ ನಂಬರ್ ಒನ್ ಈ ನಿಯಮನ ಪಾಲಿಸ್ತಾ ಇದ್ದೀವಾ ಅಂತ ನೋಡಿ ಎಲ್ಲ ಆಗ ಬೇಟೆಯಾಡುವ ಕ್ರಮ ಇರುವುದಿಲ್ಲ. ಹಸಿವು ಅಂತ ಒಂದು ದೊಡ್ಡ ಮಾತು ಬಂದಾಗ ಉಳಿದಿದ್ದೆಲ್ಲವೂ ಹುಸಿಯಾಗಿ ಹೋಗುತ್ತೆ, ಯಾವುದು ಹತ್ತಿರದಲ್ಲಿ ನಿಲ್ಲುವುದಿಲ್ಲ. ಯಾಂತಿ ಈಗ ರೆಕಾರ್ಡ್ ಆಗ್ತಿದೆ, ಈಗ ಬರಲಿಕ್ಕಾಗಲ್ಲ, 10 ನಿಮಿಷ ಒಂದು ಮುಗಿಸಿದ ಮೇಲೆ ಬರ್ತೇನೆ, 10 ನಿಮಿಷ. ಯಾಂತಿ ರಾಜರ್ಷಯಶ್ಚಾತ್ರ ಮೃಗಯಾಂ ಧರ್ಮ ಕೋವಿದಾ ತಸ್ಮಾತ್ ತ್ವಂ ನಿಹತೋ ಯುದ್ಧೇ ಮಯಾ ಬಾಣೇನ ವಾನರ. ಬೇಟೆ ಆಡುವಾಗ ಧರ್ಮ ಕೋವಿದರು ಚೆನ್ನಾಗಿ ತಿಳಿದೆ ಈ ಕ್ರಿಯೆಗಳನ್ನು ನಡೆಸ್ತಾರಾದ್ರಿಂದಾಗಿ ನೀನು ನನ್ನಿಂದ ಹತನಾಗಿದ್ದಿ. ಇಷ್ಟು ಧರ್ಮ ಅನ್ನೋದು ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥದ್ದಲ್ಲ, ಅದು ನನಗೂ ತಿಳಿದಿದೆ. ರಾಜನಾಗಿ ಆ ಸ್ಥಾನದಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಜವಾಬ್ದಾರಿ ಬಂದಾಗ ಅಥವಾ ರಾಜನ ಪರವಾಗಿ ನಿಂತಾಗ ಬಹಳ ಕಷ್ಟ ಆಗುತ್ತೆ ಅದನ್ನು ನಿಗ್ರಹಿಸುವುದು. ನೀನು ಧರ್ಮವನ್ನು ತಿಳಿಯದೆ ಮಾಡಿದ ತಪ್ಪು ಕೇವಲ ನಿನ್ನ ರೋಷದಿಂದ ಈ ಮಾತುಗಳೆಲ್ಲ ಬಂದಿದೆ. ತ್ವಂತು ಧರ್ಮಂ ಅವಿಜ್ಞಾಯ, ನೀನು ಧರ್ಮವನ್ನು ತಿಳಿಯದೆ ಕೇವಲ ರೋಷಮಾಸ್ತಿತ. ನಿನಗೀಗ ಸೋಲೇ ಬರುವುದಿಲ್ಲ ನನಗೆ ಅಂತ ಅಂದ್ಕೊಂಡು ಬಂದವನಿಗೆ ಒಂದು ಪೆಟ್ಟು ಬಿದ್ದು ಕೆಳಗೆ ಬಿದ್ದಿಯಲ್ವ? ನೀನು ಯಾವತ್ತೂ ನೆಲವೇ ನೋಡಿರಲಿಲ್ಲ, ನಿನ್ನ ಮೈ ನೆಲಕ್ಕೆ ಸೋಕಿರಲಿಲ್ಲ ಯಾವತ್ತೂ ಕೂಡ ಈ ರೀತಿ. ಅದಕ್ಕೆ ನಿನ್ನ ಕೋಪದಿಂದ ನೀನಿಷ್ಟು ಮಾತಾಡ್ತಾ ಇದ್ದ, ಪ್ರದೂಷಯತಿ ಮಾಂ ಧರ್ಮೇ, ನನ್ನನ್ನು ದೂಷಣೆ ಮಾಡ್ತಾ ಇದ್ದಿ ಧರ್ಮದಲ್ಲಿ ಇಲ್ಲ ಅಂತ. ಆದರೆ ಇದು ಪಿತೃಪೈತಾಮಹೇ ಸ್ಥಿತಂ ಧರ್ಮಂ, ಇದು ನಮ್ಮ ಹಿರಿಯರ ಕಾಲದಿಂದ ನಡೆದು ಬಂದ ಧರ್ಮವನ್ನೇ ನಾನು ಪಾಲಿಸಿದ್ದು. ಏವ ಮುಕ್ತಸ್ತು ರಾಮೇಣ ವಾಲಿ ಪ್ರವ್ಯಥಿತೋ ಭೃಷಂ. ಅಷ್ಟು ಹೇಳಿದ್ಮೇಲೆ ಅವನಿಗೆ ತುಂಬ ವ್ಯಥೆ ಉಂಟಾಯಿತು. ಇಲ್ಲಿ ವಾಲ್ಮೀಕಿಗಳ ಮಾತು ನಮಗೆ ಮುಖ್ಯ ಆಗುತ್ತೆ. ಮತ್ತೆಯೂ ನಾವು ಇಷ್ಟೆಲ್ಲ ಉತ್ತರ ಕೊಟ್ಟ ಮೇಲೂ ಆದರೂ ಯಾಕೋ ರಾಮ ಮಾಡಿ ಸರಿಯಿಲ್ಲ ಅಂತ ನಾವು ಹೇಳುವ ಹಾಗಿಲ್ಲ, ಅದನ್ನು ವಾಲಿ ಹೇಳಬೇಕು. ವಾಲಿ ಏನು ಹೇಳ್ತಾನೆ? ನ ದೋಷಂ ರಾಘವೇ ದಧ್ಯೌ, ರಾಘವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಅವನು ಅರ್ಥ ಮಾಡಿಕೊಂಡ.
ಧರ್ಮೇ ಅಧಿಗತ ನಿಶ್ಚಯ, ಧರ್ಮದಲ್ಲಿ ಅಧಿಗತ ನಿಶ್ಚಯ, ಅವನಿಗೆ ನಿಶ್ಚಯ ಆಯಿತು ತಾನೇ ಮಾಡಿದ ತಪ್ಪು ರಾಮ ಮಾಡಿದ ಸರಿ ಇದೆ ಅಂತ. ಇಷ್ಟು ಸ್ಪಷ್ಟವಾಗಿ ಬಂತು. ಪ್ರತ್ಯುವಾಚ ತಥೋ ರಾಮಂ ಪ್ರಾಂಜಲಿರ್ವಾನರೇಶ್ವರ, ಕೈಗಳ ಎರಡನ್ನು ಮುಗಿದು ರಾಮಚಂದ್ರನಲ್ಲಿ ಯತ್ವಮಾತ್ಥನರ ಶ್ರೇಷ್ಠ ತದೇವಂ ನಾತ್ರ ಸಂಶಯ, ನೀನು ಹೇಳಿದ್ದು ನೂರಕ್ಕೆ ನೂರು ಸರಿ ಇದೆ, ತದೇವಾತ್ರ ನೀನು ಹೇಳಿದ್ದೇ ಧರ್ಮ, ನಾನು ಮಾಡಿದ್ದೇ ತಪ್ಪು. ಇಷ್ಟು ಒಪ್ಪಿಕೊಂಡಿದ್ದಾನೆ, ನಾನು ಮಾಡಿದ್ರಲ್ಲಿ ಸರಿ ಇಲ್ಲ. ಪ್ರತಿಭಕ್ತು ಪ್ರಕೃಷ್ಟೇತು ನಾಪಕೃಷ್ಟಸ್ತು ಶಕ್ನುಯಾ ತದಯುಕ್ತಮ್ಮಯ ಪೂರ್ವಂ ಪ್ರಮಾದ ದುಕ್ತಮ ಪ್ರಿಯಂ. ನಾನು ಪೂರ್ವದಲ್ಲಿ ಮಾತಾಡಿದ ಎಲ್ಲ ಸಂಘವೂ ಕೂಡ ನೀನು ಸರಿಯಾದ ವಿಷಯವನ್ನೇ ಮಾತಾಡಿದ್ದಿ, ನಾನು ಅದನ್ನು ಮತ್ತೆ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಹಿಂದೆ ಹೇಳಿದ ಮಾತುಗಳೆಲ್ಲವೂ ದೋಷಯುಕ್ತವಾದದ್ದು, ಅದು ಪ್ರಮಾದಾದ್. ನಾನು ದುಡುಕಿ ನಿನ್ನ ಹತ್ರ ಆ ನೋವಿನ ಹೊಡೆತಕ್ಕೆ ಸಿಲುಕಿ ಒದ್ದಾಡಿ ನಿನ್ನ ಹತ್ರ ಆ ಮಾತಾಡಿದ್ ನಾನು. ತತ್ರಾಪಿ ಖಲು ಮೇ ದೋಷಂ, ನನ್ನಲ್ಲಿ ಆ ದೋಷ ಇದೆ, ಆದರೆ ಇನ್ನೂ ಆ ದೋಷದ ತಾಪವನ್ನು ಮಾತ್ರ ನನ್ನಲ್ಲಿ ತೋರಿಸ್ಬೇಡ, ನನ್ನ ದೋಷಿಯೇ, ದೋಷ ನನ್ನಿಂದಾಗಿದೆ, ಶಿಕ್ಷೆಯನ್ನು ಒಪ್ಪಿಕೊಂಡಿದ್ದೇನೆ, ನನಗೆ ಅನ್ಯಾಯ, ನಾನು ಅನ್ಯಾಯ ಮಾಡಿದ್ದೇನೆ, ಅದಕ್ಕೆ ನನಗೆ ಸರಿಯಾಗಿ ಶಿಕ್ಷೆ ಆಗಿದೆ, ನ್ಯಾಯ ಒದಗಿದೆ ಸುಗ್ರೀವನಿಗೆ, ಆದರೆ ನನ್ನ ಮೇಲೆ ಕೋಪ ಮಾತ್ರ ಮಾಡಿಕೊಳ್ಬೇಡ. ಕರ್ತುಂ ನಾರ್ಹಸಿ ರಾಘವ ತ್ವಂ ಹಿ ದೃಷ್ಟಾರ್ಥ ತತ್ವಜ್ಞ, ನೀನು ಅರ್ಥತತ್ವಜ್ಞ, ಅರ್ಥವನ್ನು ಚೆನ್ನಾಗಿ ತಿಳಿದವನು. ಪ್ರಜಾನಾಂಚ ಹಿತೇರತಃ, ನೀನು ಹೇಳಿದ ಹಾಗೆ, ಇದನ್ನು ಹಿಂದೆ ಹೇಳುವಾಗ ಹೇಗೆ ಹೇಳಿದ್ದ, ಏನೋ ನಿನ್ನನ್ನು ಪ್ರಜಾನಾಂಚ ಹಿತೇರತಃ ಅಂತ ಹೇಳ್ತಾರೆ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದ. ಅದೆಲ್ಲ ಸಾಲು ತಗೊಂಡು ಈಗ ಮತ್ತೆ ಅನ್ನೋದನ್ನು ಹೇಳುದು, ನಿನಗೆ ಹೇಳಿದ ಎಲ್ಲ ಮಾತುಗಳು ನಿಜ. ಪ್ರಜಾನಾಂಚ ಹಿತೇರತಃ ಕಾರ್ಯಕಾರಣ ಸಿದ್ಧವುತೆ. ಏನು ಅಂದರೆ, ನಮಗೆ ಪಾತ್ರ ವಾಲಿಯಾದದ್ದು ವಾಲ್ಮೀಕಿಗಳದ್ದೇ ಬೇಕು, ಆಕ್ಷೇಪ ಮಾತ್ರ ರಾಮನ ಮೇಲೆ ನಮ್ದು ಮಾಡಬೇಕು. ಅಲ್ಲೇ ವಾಲಿ ಏನು ಹೇಳಿದಾನೆ ಎಷ್ಟು ಸ್ಪಷ್ಟವಾಗಿದೆ, ವಾಲಿಯೇ ಹೇಳಿದ ನನಗೆ ಅರ್ಥ ಆಯಿತು ನಾನು ಮಾಡಿದ ತಪ್ಪು ಅಂತ. ತಪ್ಪು ಮಾಡಿದವನಿಗೆ ತಪ್ಪು ಮಾಡಿದ ಅರ್ಥ ಆಯಿತು, ಈ ತಪ್ಪನ್ನು ಆಕ್ಷೇಪ ಮಾಡೋರಿಗೆ ಕೊನೆಗೂ ಅರ್ಥ ಆಗುವುದಿಲ್ಲ. ಎಷ್ಟೋ ಸಲ ಇನ್ನೂ ಹಠ ಮಾಡಿ ಆದರೂ ಸರಿ ಇಲ್ಲ, ಆದರೂ ಸರಿ ಇಲ್ಲ, ಆದರೂ ಮಾಡಬಾರ್ದಿತ್ತಲ್ಲ, ಆದರೂ ಹೀಗೆ ಮಾಡ, ನಾವು ಜಡ್ಜ್ಗಳಾಗಿ ಕೂತಿದ್ದೇವೆ ಇಲ್ಲಿ ಅದನ್ನು ಹೇಳಲಿಕ್ಕೆ. ಅಲ್ಲಿ ವಾಲ್ಮೀಕಿಗಳು ಆ ಪಾತ್ರದ ಸುತ್ತಮುತ್ತ ಓಡಾಡಿದವರು, ಅದಕ್ಕಿಂತ ಹೆಚ್ಚಾಗಿ ಚತುರ್ಮುಖನೇ ವರ ಕೊಟ್ಟಂತೆ ನಿನಗೆ ಆ ಪಾತ್ರದ ಸುತ್ತ ಏನು ನಡೆದಿದೆ ಅದು ನಿನಗೆ ಕಣ್ಣಿ ಎದುರುಗಡೆ ಬರಲಿ. ನಿನಗೆ ನೇರವಾಗಿ ಕಥೆಯ ರೂಪದಲ್ಲಿ ಬರದೇ ಇದ್ದರೂ ಕೂಡ ಕೆಲವು ನಾರದರು ಹೇಳುವಾಗ ಸಂಕ್ಷೇಪವಾಗಿ ಹೇಳಿರ್ತಾರೆ. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಮಾತಾಡಿದ ದೃಶ್ಯ ನಿನ್ನ ಕಣ್ಣ ಮುಂದೆ, ಹಾಗೆ ಮತ್ತೊಮ್ಮೆ ಆ ಇಡೀ ಘಟನೆಗಳು ನಿನ್ನ ಮುಂದೆ ವ್ಯವಸ್ಥಿತವಾಗಿ ತೋರಲಿ ಅಂತ ಚತುರ್ಮುಖ ವರ ಕೊಟ್ಟದ್ರಿಂದ ಇಷ್ಟು ಸ್ಪಷ್ಟವಾಗಿ ಅವನೇನು ಮಾತಾಡ್ದ, ಇವನೇನು ಮಾತಾಡ್ದ, ಅವನೇನು ಮಾತಾಡ್ದ, ಇವನೇನು ಮಾತಾಡ್ದ ಅಂತ ಹೇಳ್ತಾ ಇದ್ದಾನೆ. ಇಲ್ಲಾಂದರೆ ನಾವೇ ಯಾವುದೋ ಒಂದು ಸಭೆಯದ್ದು ಯಾರೋ ಹೀಗೆ ಮಾತಾಡಿದ್ರು ಅಂತ ಕೇಳಿದ್ರೆ ಏನು ಪೂರ್ತಿ ವಿಷಯ ಗೊತ್ತಿಲ್ಲ, ಆದರೆ ಇಷ್ಟು ಚರ್ಚೆ ನಡೆದದ್ದು ಹೌದು ಅಂತ ನಾವು ಹೇಳ್ತೇವೆ. ಕೆಲವೊಮ್ಮೆ ಕೆಲವರು ತಮ್ಮದೇ ಎಲ್ಲ ಸೇರಿಸ್ಕೊಂಡು ಹೇಳೋರು ಇದ್ದಾರೆ, ಆದರೆ ಇಲ್ಲಿ ಹಾಗಿಲ್ಲ. ಆರಂಭದಲ್ಲೇ ಆ ಮಾತು ಸ್ಪಷ್ಟವಾಗಿದೆ. ಚತುರ್ಮುಖ ಅವನಿಗೆ ಒಲಿದು ಬಂದು ನಿನ್ನಲ್ಲಿ ಹುಟ್ಟಿದಂತಹ ಈ ಶ್ಲೋಕದ ಅದ್ಭುತವಾದ ಒಂದು ಸಾಲೇನಿದೆ, ಇದು ಮುಂದೆ ರಾಮನ ಕಥೆಗೆ ಸ್ಫೂರ್ತಿಯಾಗಿ ಸಮಗ್ರ ರಾಮಾಯಣದ ಕಥೆಯ ಚರಿತ್ರೆಯ ನಿರ್ಮಾಣಕ್ಕೆ ಕಾರಣವಾಗಲಿ. ಅದಕ್ಕೆ ಬೇಕಾದ ಘಟನೆಗಳ ಎಲ್ಲ ದರ್ಶನವನ್ನು ನಿನ್ನ ಕಣ್ಣ ಮುಂದೆ ಅದು ಘಟಿಸುವಂತಾಗಲಿ. ಇನ್ನೂ ಎಲ್ಲಿವರೆಗೆ ಅಂದರೆ ಭವಿಷ್ಯತ್, ಮುಂದೆ ನಡೆಯುವ ಸಂಗತಿಗಳೂ ಕೂಡ ನಿನಗೆ ಕಣ್ಣ ಮುಂದೆ ಬರಲಿ ಅಂತ ಆಶೀರ್ವದಿಸಿದ್ದಾರೆ. ಅದರಿಂದ ಉತ್ತರ ರಾಮಾಯಣ ನಡೆದಿಲ್ಲ ಅಂತನ್ನೋರಿಗೆ ನಡೆದಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದು ವಾಲ್ಮೀಕಿಗಳು ಬರೆದದ್ದಲ್ಲ ಆಮೇಲೆ ಯಾರೋ ಸೇರಿಸಿದ್ದು ಅಂತ ಹೇಳೋದಕ್ಕೆ ಅವರು ರಾಮಾಯಣ ಓದದೆ ಮಾತಾಡ್ತಾರೆ ಅಂತ ಅರ್ಥ. ಅದರಲ್ಲಿ ರಾಮಾಯಣದಲ್ಲೇ ಎರಡು ಬಾರಿ ಇಡೀ ಇಂಡೆಕ್ಸ್ ಬರುತ್ತೆ ಪರಿವಿಡಿ ಅಂತ. ಇವತ್ತು ನಾವು ಅದನ್ನು ಪ್ರತ್ಯೇಕ ಆರಂಭದಲ್ಲಿ ಆಗಮನಂ ಗಮನಂ ಶಾಪ ಅಂತೆಲ್ಲ ನಾವು ಕೊಡ್ತೇವೆ. ರಾಮಾಯಣದಲ್ಲಿ ಒಂದು ಅಧ್ಯಾಯದಲ್ಲಿ ಶುರುವಿಗೆ ಇಡೀ ಯಾವುದಾದ್ಮೇಲೆ ಏನು ಘಟನೆ ನಡೆಯಿತು ಅಂತ ಶ್ಲೋಕ ರೂಪದಲ್ಲಿ ಸಮಗ್ರ ರಾಮಾಯಣ ಇದೆ. ಅಲ್ಲಿ ಆರಂಭದಲ್ಲಿ ನಾರದರು ವಾಲ್ಮೀಕಿಗಳಿಗೆ ಹೇಳಿದ್ದು ಅದು ಅಲ್ಲಿ ಅಷ್ಟೊತ್ತು ನಡೆದ ಘಟನೆ. ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಆಗಿತ್ತು, ಆಗ ವಾಲ್ಮೀಕಿಗಳು ನಾನೊಂದು ಕಾವ್ಯ ಬರೀಬೇಕು ಅಂತ ಬಯಸಿದ್ದೇನೆ ಅಂತ ಅಪೇಕ್ಷೆ ಪಟ್ಟರು. ಆವಾಗ ನಾರದರು ಹೇಳಿದರು. ಇದು ಗುಂಗು ನಿರಂತರ ಇತ್ತು, ಸುಮಾರು ದಿನಗಳು ಹೀಗೆ ಕಳೆದಿದೆ. ಬೇಡನ ಒಂದು ಪ್ರಸಂಗ ಎದುರಾಯಿತು, ಕೋಪ ಅಲ್ಲಿ ಶ್ಲೋಕ ಶೋಕ ಶ್ಲೋಕವಾಯಿತು, ಕೋಪ ಆ ಒಂದು ಸ್ಫೂರ್ತಿಗೆ ಕಾರಣವಾಯಿತು. ಆಗ ಚತುರ್ಮುಖ ಅವನನ್ನು ಕಂಡು ಅನುಗ್ರಹಿಸಿ ನಿನ್ನಲ್ಲಿ ನಾಲಿಗೆಯಲ್ಲಿ ಸರಸ್ವತಿ ಕುಣಿಯಲಿ ಅನ್ನುವ ಹಾಗೆ ಆಶೀರ್ವದಿಸಿ ಈ ಮಾತು ಹೇಳಿದ್ದು. ನಿನಗೆ ಮುಂದಿನ ಘಟನೆಯೂ ಗೊತ್ತಾಗಲಿ, ಹಿಂದಿನ ಘಟನೆಯೂ ಕೂಡ ನಿನ್ನ ಮುಂದೆ ಕಣ್ಣ ಮುಂದೆ ಮತ್ತೆ ಘಟಿಸಲಿ ಅಂತ, ನಿನಗೆ ಕಾಣ್ತಾ ಹೋಗಲಿ ಏನೇನಾಗಿದೆ ಅಂತ.
ಇಷ್ಟು ಅನುಗ್ರಹಿಸಿದ ಮೇಲೆ ಮತ್ತೆ ಇಡೀ ರಾಮಾಯಣದ ಕಥೆ ಇದೆ. ಆ ಮತ್ತೆ ರಾಮಾಯಣದ ಕಥೆಯಲ್ಲಿ ಈ ರಾಮನ ಪಟ್ಟಾಭಿಷೇಕದ ಕಥೆ ಆಯಿತಲ್ವ, ಅದರ ನಂತರದ ಕಥೆಯೂ ಅಲ್ಲಿ ಪರಿವಿಡಿಯಲ್ಲಿದೆ. ಅಂದರೆ ಏನರ್ಥ ಅಂದರೆ, ಅವರು ಎರಡನೇ ಸರ್ತಿ ಬರ್ದಾಯಿತು. ಫಸ್ಟ್ ಸರ್ತಿ ಇಂಡೆಕ್ಸ್ ಕೊಡುವಾಗ ಅದು ಅವ್ರು ಕೇಳಿದ ಕಥೆ, ಎರಡನೇ ಸರ್ತಿ ಇಂಡೆಕ್ಸ್ ಕೊಟ್ಟದ್ದು ಅವ್ರು ಬರೆದ ಕಥೆ. ಬರೆದ ಕಥೆಯಲ್ಲಿ ಸೀತಾ ಪರಿತ್ಯಾಗದ ಕಥೆಯೂ ಇದೆ, ಅದಿನ್ನೂ ಆಗಿಲ್ಲ. ಆ ಕಥೆ ಇನ್ನೂ ಆಗಿಲ್ಲ. ಅಂದರೆ ನಮಗೆ ಈ ಕಥೆಯನ್ನು ಅರ್ಥೈಸಿಕೊಳ್ಳುವಾಗ ರಾಮಾಯಣ ಏನು ಹೇಳಿದೆ ಅಂತ ನಾವು ಯೋಚಿಸಲ್ಲ, ನಮಗೇನು ಅರ್ಥ ಆಗಿದೆ ಅದನ್ನು ರಾಮಾಯಣಕ್ಕೆ ಹೋಲಿಸಿ ಮಾತಾಡ್ತೇವೆ. ಅಲ್ಲಿಯೇ ಸ್ಪಷ್ಟವಾಗಿ ಯಾವುದಕ್ಕೂ ನಮಗೆ ಕಮ್ಮಿ ಮಾಡಿಲ್ಲ. ದೊಡ್ಡವರು ಯಾವತ್ತೂ ದಡ್ಡರಲ್ಲ. ನಮಗೆ ದಡ್ಡತನ ಇದ್ದದ್ರಿಂದ ನಮ್ಮ ದಡ್ಡತನ ಅವ್ರ ಮೇಲೆ ಹೊರಿಸೋದು. ನಮ್ಮ ಅವ್ರು ಎಷ್ಟು ಎತ್ತರ ಇರ್ತಾರಲ್ವ, ನಮ್ಗೆ ಅಷ್ಟು ಎತ್ತರ ಹಾರಲಿಕ್ಕಾಗಲ್ಲ. ಅವ್ರನ್ನ ಜಗ್ಗುದು, ಹಾಂ ಈ ಕರೆಕ್ಟ್ ಇದ್ದೀರಿ ನೀವು, ನಮ್ಮ ಕರೆಕ್ಟ್ ನಮ್ಮ ಲೆವೆಲಿಗೆ ಬಂದಿದ್ದೀರಿ ಅಂತ. ಇದು ನಮ್ಮ ದುಸ್ಥಿತಿ. ವಾಲ್ಮೀಕಿಗಳನ್ನು ಹಾಗೇ ಒಂದು ದುಸ್ಥಿತಿಯಲ್ಲಿ ತಂದು ನೋಡುವ ಒಂದು ದಾರಿದ್ರ್ಯ ಅಂತ ಹೇಳಬೇಕು ಅಷ್ಟೆ. ದಡ್ಡತನ ದಾರಿದ್ರ್ಯ ಅಂತ ಹೇಳಬೇಕು. ಅಂದರೆ ಪ್ರತಿಯೊಂದರಲ್ಲೂ ಅಪೂರ್ವವಾದಂತಹ ಸಂಗತಿಗಳನ್ನು ನಮ್ಮ ಪ್ರಾಚೀನರು ತುಂಬಿದ್ದಾರೆ ಅನ್ನೋದಕ್ಕೆ ರಾಮಾಯಣದ ಒಂದೊಂದು ಸಾಲು ಕೂಡ ಸಾಕ್ಷಿ. ಆಮೇಲೆ ಅವರನ್ನು ಅನುಸರಿಸಿ ಬೇಕಾದಷ್ಟು ಕಥೆಗಳನ್ನು ಬರೆದಿರ್ಬೋದು, ಆದರೆ ನಮಗೆ ಪ್ರಧಾನ ಪ್ರಮಾಣ ಆಗೋದು ವಾಲ್ಮೀಕಿಗಳೇ ಹೇಳಿದ್ದು. ಯಾಕೆಂದರೆ ಅವರು ಒಬ್ಬರು ಆ ಇಡೀ ಘಟನೆಯಲ್ಲಿ ಒಬ್ಬರು ಪಾತ್ರಧಾರಿಗಳು. ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ಅಥೆಂಟಿಸಿಟಿ ಯಾಕೆ ಹೇಳೋದು ಅಂತಂದರೆ, ಅವರು ಒಬ್ಬರು ಪಾತ್ರವಾಗಿ ಘಟನೆಗಳನ್ನು ವಿಮರ್ಶಿಸ್ತಾರೆ. ನಾವು ಗೊತ್ತೇ ಇಲ್ಲ ನಮ್ಗೆ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ನಾ ಹೀಗಿರ್ಬೋದಿತ್ತು ಹಾಗಿರ್ಬೋದಿತ್ತು, ರಾಮ ಯಾಕೆ ಹಾಗೆ ಮಾಡ್ದ. ನಮಗೆ ನಮ್ಮ ಪರಿಸ್ಥಿತಿ ಬಂದಾಗ ನಾವೇ ನಮ್ಮನ್ನು ಆ ತಪ್ಪು ಮಾಡಿದಾಗ ಕ್ಷಮಿಸ್ತೇವೆ, ಇನ್ನೊಬ್ರಿಗೆ ಮಾತ್ರ ನಾವು ಜೋರು ಮಾಡೋದು. ನಮ್ಮ ಅದೇ ತಪ್ಪನ್ನು ನಾವು ಮಾಡಿದಾಗ ನಾವು ಇನ್ನೊಬ್ಬರನ್ನು ಆಕ್ಷೇಪ ಮಾಡ್ತಾ ಅದು ಸರಿಯಲ್ಲ ಇದು ಸರಿ, ಅದೇ ತಪ್ಪು ನಾವು ಮಾಡಿದ್ದಿದ್ರೆ ಅದು ಗೊತ್ತೇ ಇಲ್ಲ ಯಾರಿಗೂ, ಯಾರಿಗೂ ಗೊತ್ತಾಗಿಲ್ಲ, ನಡ್ಕೊಂಡು ಹೋಗ್ಬಿಡುತ್ತೆ. ಇದು ರಾಮಾಯಣದ ಚಿತ್ರಣವನ್ನು ಕೊಡುವಾಗ ವಾಲ್ಮೀಕಿಗಳ ಮಾತನ್ನು ಗಮನಿಸಿದಾಗ ವಾಲಿ ಸ್ಪಷ್ಟವಾಗಿ ಹೇಳ್ತಾನೆ, ರಾಮಚಂದ್ರ ನೀನು ಮಾಡಿದ ಪ್ರತಿಯೊಂದು ನೀನು ಹೇಳಿದ ಪ್ರತಿಯೊಂದು ಮಾತೂ ಸತ್ಯ, ನನಗದು ಅರ್ಥ ಆಗಿದೆ, ನನಗೆ ಗೊತ್ತಾಯಿತು, ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದ ಅನ್ಯಾಯ ಆಗಿದೆ, ಅದಕ್ಕೆ ಶಿಕ್ಷೆ ಆಗಿದೆ. ಇಷ್ಟಾದ್ಮೇಲೆ ರಾಮಚಂದ್ರ ತಸ್ಮಾದ್ ಹತೋಸಿ ಕಾರ್ಯಂ ತ್ವಾಂ ಜೀವಯಾಮಿ ಯದೀಚ್ಛಸಿ, ಒಂದು ವೇಳೆ ನಿನಗೆ ಈಗಲೂ ಬದುಕಬೇಕು ಅಂತ ಅಪೇಕ್ಷೆ ಇದ್ದರೆ ನಾನು ಬದುಕಿಸ್ತೇನೆ. ಈಗ ಕೊಲ್ಲುವ ಅಧಿಕಾರ ಯಾರಿಗಿದೆ ಅಂದರೆ ಬದುಕಿಸುವ ಅಧಿಕಾರ ಇದ್ದರೆ ಮಾತ್ರ. ಪರಶುರಾಮ ತನ್ನ ತಂದೆ ಹೇಳಿದ ತಕ್ಷಣ ತಮ್ಮ ಅಣ್ಣಂದ್ರ ತಲೆಯನ್ನು ತಾಯಿಯ ತಲೆಯನ್ನು ಕಡ್ದ. ಎಲ್ಲರೂ ಏನು ಪರಶುರಾಮ ಇಂಥ ದರಿದ್ರ, ಇಷ್ಟು ಒಬ್ಬ ಕ್ರೂರ ವ್ಯಕ್ತಿಯನ್ನು ದೇವರು ಅಂತ ಪೂಜಿಸ್ತಾರೆ ಅಂತ. ನಮ್ಗೆ ಆ ಕಥೆ ಹಿಂದೆ ಮುಂದೆ ಗೊತ್ತಿಲ್ಲ. ನಮಗೆ ತಲೆ ಕಡ್ದಿದ್ದ ಕತೆ, ನಾವು ಈ ಸಿನಿಮಾದಲ್ಲಿ ನೋಡಿದ ತಲೆ ಉರುಳಿಸಿದ್ದು ದೃಶ್ಯ ಮಾತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಯಾಕೆ ಅದು ಅಷ್ಟು ಧೈರ್ಯ ಇತ್ತು ಅಂದರೆ, ಮರಳಿ ಹೋಗಿ ಕೇಳಿದ್ದೇನು, ನನಗೆ ನನ್ನ ಅಮ್ಮ ಮತ್ತೆ ಮರಳಿ ಬರಬೇಕು, ನನಗೆ ನನ್ನ ಅಣ್ಣಂದ್ರು ಮತ್ತೆ ಸಿಗಬೇಕು. ಈ ಸಿಗುವ ಸಾಮರ್ಥ್ಯ ತನ್ನ ಅಪ್ಪನ ಹತ್ರ ದಕ್ಕಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ, ಆದ್ದರಿಂದ ಕೇಳಿದ. ಇದು ಅಪ್ಪನಿಗೆ ಸಾಧ್ಯ ಇಲ್ಲ ಅಂತಾಗಿದ್ರೆ ಈ ಮಾತನ್ನು ನಡೆಸ್ಕೊಡ್ಬೇಕಾಗಿರಲಿಲ್ಲ. ಅವನು ಅವನಿಗೆ ಗೊತ್ತಿತ್ತು ನಮ್ಮ ಅಪ್ಪನಿಗೆ ಮತ್ತೆ ಮರಳಿ ಬದುಕಿಸುವ ಶಕ್ತಿ ಇದೆ ಅಂತ. ಹಾಗಾಗಿ ಹಿಂದೆ ಎಲ್ಲಿಯಾದರೂ ಒಂದು ರಾಜದಂಡವೋ ಅಥವಾ ಇನ್ನೇನಾದರೂ ಒಂದು ಘಟನೆಗಳು ನಡೆದಿದ್ದರೆ, ಈಗ ವಾಲಿಯನ್ನು ಹೊಡೆದ, ಹೇಗೆ ಹೊಡೆದ ಅಲ್ಲ, ಅವನು ಬದುಕಿಸುವ ಶಕ್ತಿ ಇತ್ತು ಅದಕ್ಕೋಸ್ಕರ ಹೊಡೆದ, ಕೇಳಿದಾನೆ ಬದುಕಿಸ್ಲಾ ಅಂತ. ಆಗ ವಾಲಿ ಹೇಳ್ತಾನೆ, ನಿನ್ನಂಥ ಒಬ್ಬ ಮಹಾತ್ಮನ ಕೈಯಲ್ಲಿ ಪ್ರಾಣ ಹೋಗುವ ಸೌಭಾಗ್ಯ, ನಿನ್ನ ನೋಡ್ತಾ ನೋಡ್ತಾ ಪ್ರಾಣ ಬಿಡುವ ಸೌಭಾಗ್ಯ ಸಿಕ್ಕಿದ ಮೇಲೆ ಮತ್ತೆ ನಾನು ಈ ಬದುಕಿ ಇನ್ನೇನೋ ಗೊತ್ತಿಲ್ಲದೆ ಸಾವಿರ ಅನ್ಯಾಯ ಮಾಡಿ ಇನ್ಯಾವುದು ರೋಗದಿಂದ ಸಾಯುವುದಕ್ಕಿಂತ ಅಥವಾ ಯಾವುದು ಮರದಿಂದ ಉದುರಿ ಬಿದ್ದು ಸಾಯುವುದಕ್ಕಿಂತ ಹೀಗೆ ಸುಖವಾದ ಪ್ರಾಣ, ನಿನ್ನ ದರ್ಶನದೊಂದಿಗೆ ಪ್ರಾಣ ಹೋಗುವುದು ನನಗೆ ಉತ್ತಮವಾದದ್ದು ಅಂತ ಅವನು ಹೇಳ್ತಾನೆ. ಆ ಭಾಗದ ಸಂಗತಿಗಳನ್ನು ಮತ್ತೆ ಮುಂದಿನ ಅಂಶದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.